ನೀವೆಲ್ಲ ಇಷ್ಟು ಜನ ಈ ಸೊಸೈಟಿಯನ್ನ ಈ ಮಟ್ಟದ ಟ್ರಾನ್ಸಾಕ್ಷನ್ ಮಾಡಿ ಇಷ್ಟು ಜನ 1500 ಮೆಂಬರ್ ಇದೆಯಲ್ಲ ನನ್ನ ಗುರು ದಕ್ಷಿಣೆ ಆ ಕ್ಷಣವೇ ತಲುಪಿದೆ श्रुति स्मृति पुराणानां आलय करुणालय नमामि भगवत्पाद शंकर लोक शंकर उद्घाटने सोसाइटी ओपन आगता नानु मधु बंगारप्प अवरु जयराम नम्म आश्रमद टीम एल्लरिद्वि वंदु खुशी विचार एनंद्रे आ चेरल्लि नानु कूत्कोळ्ळोकिंत आ चेरल्लि नानु कूत्कोळ्ळोकिंत इवरेल्ल कूत्रल्ल चेर् पवित्र आयतु अदर तूकनु जास्ति आयतु याके नानु कूतिद्रिंद चेर् चेरिगे गौरव अष्टे नानु कूतिद्रे ननगे गौरव इवा गौरेल्ल कूतिद्रिंद चेरिगे गौरव याकंद्रे जीवनदल्लि सिद्धांत इट्टुकोंडु बदुकवरन्न भगवंत अवरन्न सोसैटी गौरविसबेकु आ केलस अल्लि आगिदे अंत अन्कोळ्ळुत्तु याकंद्रे नानु ई पूजेकिंत रिचुवल्स् किंत रियालिटी अन्नु ओप्पोनु ಯಾರನ್ನು ಖುಷಿಪಡಿಸಲಿಕ್ಕಲ್ಲ ನನ್ನ ಮನಸ್ಸಿಗೆ ವಿರುದ್ಧವಾಗಿದ್ದನ್ನು ನಾನು ಆಚರಣೆ ಮಾಡಲಿಕ್ಕೆ ಹೋಗಲ್ಲ ನಾನು ಯಾವಾಗಲೂ ಹೇಳ್ತೀನಿ ಹೊರಗಡೆಗೆ ನೀವು ಪ್ರಾಮಾಣಿಕತೆಯನ್ನು ಸಾರೋಕ್ಕಿಂತ ನಿಮ್ಮ ಆತ್ಮ ಸಾಕ್ಷಿಗೆ ಸರಿಯಾಗಿ ಬದುಕಿ ಇಲ್ಲಿ ಎಕ್ಸಾಂಪಲ್ ಇಬ್ಬರು ಇದ್ದಾರೆ ವೆಂಕಟೇಶಣ್ಣ ಮತ್ತೆ ಜಯೇಶು ಮತ್ತೆ ನಮ್ಮ ನಾಗರಾಜ್ ಅವರು ಕೆಟಿ ಅವರು ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ವರ್ಕ್ ಇಸ್ ವರ್ಶಿಪ್ ಅಂತ ಬದುಕು ಮನುಷ್ಯ ಇವರೆಲ್ಲ ನನ್ನಿಂದೇನೋ ಕಲ್ತಿದ್ದೀನಿ ಅಂತ ಹೇಳ್ತಾರೆ ನಾನು ನಿಮ್ಮಿಂದೆಲ್ಲ ದಿನ ಕಲಿತಾ ಇದ್ದೀನಿ ಒಂದು ಈ ಸೊಸೈಟಿ ಬಗ್ಗೆ ಖುಷಿ ಏನು ಅಂದ್ರೆ ಎಲ್ಲ ಹಳ್ಳಿ ಪ್ರಾಂತ್ಯದವರು ಒಟ್ಟಿಗೆ ಸೇರಿ ದೇ ಆರ್ ನಾಟ್ ಎಂಬಿಎ ಬಿಇ ಎಂಬಿಬಿಎಸ್ ಅಥವಾ ಫೈನಾನ್ಸ್ ಅಲ್ಲಿ ಯಾವುದೇ ಕೆಲಸಗಳನ್ನು ಮಾಡದೇ ಇಲ್ಲ ಹಾಗಾಗಿ ಅವರೆಲ್ಲ ಈ ನಮ್ಮ ಥಿಯರಿಗಿಂತ ಅನುಭವಕ್ಕೆ ತಾಕತ್ತಂತೆ ಈಗಷ್ಟೇ ಉಮಾಪತಿ ಅವರು ಮಾತಾಡಿದ್ರು ಇಷ್ಟನ ಅವರು ಕಿಮ್ಸಿಗೆ ಹೋದಾಗ ನಾನೊಂದು ರಿಕ್ವೆಸ್ಟ್ ಮಾಡಿದ್ದೆ ನೀನು ಹೋದ ಮೇಲೆ ಅಲ್ಲಿದೆಲ್ಲ ಸಿಸ್ಟಮ್ ಕ್ಲೀನ್ ಆಗಬೇಕಪ್ಪ ಅದೇ ಗುರುದಕ್ಷಿಣೆ 99 ಭಾಗ ಕ್ಲೀನ್ ಮಾಡಿ ಆಯ್ತು ಯಾಕೆ ಫಾರ್ ದ ಪೀಪಲ್ ಫ್ರಮ್ ದ ಪೀಪಲ್ ಟು ದ ಪೀಪಲ್ ಈ ಮೂರಲ್ಲೂ ಕಾಮನ್ ಫ್ಯಾಕ್ಟರ್ ಯಾವುದು ಪೀಪಲ್ ಜನಕ್ಕೋಸ್ಕರ ಜಗತ್ತು ಬಿಟ್ರೆ ಜಗತ್ತಿಗೋಸ್ಕರ ಜನ ಅಲ್ಲ ಮೊನ್ನೆ ನಮ್ಮ ಮಲ್ನಾಡಲ್ಲಿ ಹುಲಿ ಯೋಜನೆ ಬರ್ತಾ ನಾನು ಅದಕ್ಕೆ ಸಂಬಂಧಪಟ್ಟ ಮಿನಿಸ್ಟರ್ಸ್ ಹತ್ರ ಆಫೀಸರ್ಸ್ ಹತ್ರ ಒಂದು ಪ್ರಶ್ನೆ ಕೇಳಿದೆ ಜನ ಇದ್ರೆ ತಾನೇ ವಿಧಾನಸೌಧ ವೋಟ್ ಹಾಕವರೇ ಇಲ್ಲ ಅಂದ್ರೆ ಅವರೆಲ್ಲ ರೋಡ್ ಮೇಲೆ ನಿಂತ್ರೆ ಹುಲಿ ಸಾಕಿ ಮಲ್ನಾಡ್ ಜೂ ಅಂತ ಮಾಡೋದು ಒಳ್ಳೇದು ಮಲ್ನಾಡ್ ಜನ ಅಂತ ಹೇಳೋದು ಸರಿಯಲ್ಲ ಅಂತ ಯಾಕೆ ಲೀಗಲಿ ಯಾರೆಲ್ಲ ಜನ ಈಗ ದೇವಸ್ಥಾನ ನಡೆಯಬೇಕು ಸೊಸೈಟಿ ನಡೆಯಬೇಕು ವಾಟ್ ಎವರ್ ಈ ಜಗತ್ತಲ್ಲಿ ಏನೇ ನಡೆಯುವುದಾದ್ರೆ ಇಕೋಸಿಸ್ಟಮ್ ಅಲ್ಲಿ ಮೈನ್ ರೆಸ್ಪಾನ್ಸಿಬಿಲಿಟಿ ಇರೋದು ಮನುಷ್ಯನಿಗೆ ಆ ರೆಸ್ಪಾನ್ಸಿಬಿಲಿಟಿ ತಪ್ಪಿದ್ರೆ ಏನಾಗುತ್ತೆ ಅಂದ್ರೆ ನಿಮ್ಮ ಈಗ ಬೆಂಗಳೂರಲ್ಲಿ ನೀರು ತುಂಬಿದೆಯಲ್ಲ ಅದಾಗುತ್ತೆ ನಿನ್ನೆ ಯಾರೋ ಕೇಳಿದ್ರು ಜಲಪ್ರಳಯ ಅಂತ ಜಲಪ್ರಳಯ ಅಲ್ಲ ಇದು ನಮ್ಮ ಜನಪ್ರಳಯ ಅಂತ ನಮಗೆ ಅಧಿಕ ಪ್ರಸಂಗ ಜಾಸ್ತಿ ಆಗಿ ಪ್ರಕೃತಿ ನಾವು ಹೇಳ್ದಾ ಕೇಳುತ್ತೆ ಅಂತ ಅನ್ಕೊಂಡು ಇದ್ದ ರಾಜಕಾಲವೆ ಇದ್ದ ಕೆರೆ ಎಲ್ಲ ಮುಚ್ಚಿ ಅದರ ಮೇಲೆ ಫ್ಲಾಟ್ ಇಟ್ರೆ ಒಂದಿನ ಭಗವಂತ ನಮಗಿಂತ ಚಾಪ್ಟರ್ ಅವ ನಮ್ಮನ್ನು ಫ್ಲಾಟ್ ಮಾಡ್ದ ನೀರು ಬರ್ಸಿ ಅಲ್ವಾ ನಾವು ನಾನು ಹೇಳೋದು ಹೌ ಟು ಲೀವ್ ಅಂಡ್ ವೈ ಟು ಲೀವ್ ಇದು ತುಂಬ ಇಂಪಾರ್ಟೆಂಟ್ ನೀವು ದೇವಸ್ಥಾನಕ್ಕೆ ಹೋಗ್ತಿರೋ ಪೂಜೆ ಮಾಡ್ತಿರೋ ಅದೆಲ್ಲ ಸೆಕೆಂಡರಿ ನಿನಗೆ ನಿನ್ನ ಬಗ್ಗೆ ಅಣ್ಣ ಕ್ಲಾರಿಟಿ ಇರಬೇಕು ಅಂತ ನಮ್ಮ ಜೊತೆಗೆ ಯಾರು ಫೋಟೋ ತೆಗೆಸ್ಕೊಳ್ತಾ ಇದ್ರೆ ನಾನು ಹೇಳೋದು ಡೋಂಟ್ ಟೇಕ್ ಸೆಲ್ಫಿ ಬಿ ಸೆಲ್ಫ್ ರಿಯಲೈಸ್ ನೀನು ನಿನ್ನ ಪೊಟೆನ್ಷಿಯಲನ್ನು ಯಾವತ್ತು ತಿಳ್ಕೊಳ್ತೀಯೋ ಅವತ್ತು ನೀನು ಉದ್ಧಾರ ಆಗ್ತಿ ನಿನ್ನ ಸುತ್ತ ಉದ್ಧಾರ ಆಗುತ್ತೆ ದೇಶ ಉದ್ಧಾರ ಆಗುತ್ತೆ ಮೋದಿ ಬಂದ್ರು ಇಂದಿರಾ ಗಾಂಧಿ ಬಂದ್ರು ಅದು ಸೆಕೆಂಡರಿ ಅಲ್ವಾ ಉಮಾಪತಿ ಈಗಷ್ಟೇ ಒಂದು ಮಾತು ಹೇಳ್ದ ನನಗೆ ಇಷ್ಟ ಆಯ್ತದ ಒಬ್ಬ ಅಲೋನ್ ಆಗಿ ವೆನ್ ಯು ಆರ್ ಅಲೋನ್ ಯು ವಿಲ್ ರಿಯಲೈಸ್ ಯುವರ್ ಪೊಟೆನ್ಷಿಯಲ್ ಉಮಾಪತಿ ಲೈಫಲ್ಲಿ ಅವರ ಪೊಟೆನ್ಷಿಯಲ್ ಅಲೋನ್ ಆಗಿ ನಿಂತರು ಒಂದು ಸಿಚುವೇಶನ್ ಬಂದಾಗ
ಉಮಾಪತಿ ಏನು ಪೊಟೆನ್ಷಿಯಲ್ ಏನು ಅಂಥೇಳಿ ಸೊಸೈಟಿಗೆ ಗೊತ್ತಾಯಿತು. ನನ್ನ ಗುರುಗಳು ನನಗೆ ಎರಡು ಹೇಳ್ತಾ ಇದ್ರು, ಈ ಜಗತ್ತಿನ ಈ ಮಡಿವಂತಿಕೆ ತಾರತಮ್ಯ ಇದನ್ನೆಲ್ಲ ನಾನು ಒಪ್ಪಲ್ಲ. ದೇವರು ಅಂದರೆ ಏನು ಅನ್ನೋ ಕಾನ್ಸೆಪ್ಟ್ ಈಗ ವೆಂಕಟೇಶಣ್ಣ ಕೇಳ್ತಾ ಇದ್ರು. ನನಗೆ ಈ ವೆಜ್ಜು ನಾನ್ ವೆಜ್ ಅಂತೆಲ್ಲ ಕಾಣಲಿಲ್ಲ. ನೋಡಿ, ಒಂದು ಹುಲ್ಲನ್ನು ಒಂದು ಪ್ರಾಣಿ ತಿನ್ನುತ್ತೆ, ಅದೇನಾಗುತ್ತೆ, ಫ್ಲೆಶ್ ಆಗುತ್ತೆ, ಮಾಂಸ ಆಗುತ್ತೆ ನಂಗೆ ಗೊತ್ತಿದ್ದೆ. ಆ ಫ್ಲೆಶನ್ನು ಇನ್ನೊಬ್ಬ ಅದನ್ನು ಆಹಾರವಾಗಿ ಒಪ್ಪಿದವನು ಅದನ್ನು ತಿಂತಾನೆ, ಅದು ಕೊನೆಗೇನಾಗುತ್ತೆ, ಮೋಷನ್ ಆಗುತ್ತೆ, ಇದು ಸೈಕಲ್. ಆ ಮೋಷನ್ ಕೊನೆಗೇನಾಗುತ್ತೆ, ಮಣ್ಣಾಗುತ್ತೆ. ಅದ್ರ ಮೇಲೊಂದು ಟೊಮೊಟೊ ಗಿಡ ನೆಟ್ಟ, ಅವನಿಗೆ ಗೊತ್ತಾಗಲಿಲ್ಲ, ಒಳ್ಳೆ ಟೊಮೊಟೊ ಹಣ್ಣಾಯಿತು, ತಿಳಿಸಾರಾಯಿತು, ಟೊಮೊಟೊ ಹಣ್ಣು ಚೆನ್ನಾಗಿತ್ತು ಅಂತ ಹೇಳ್ತೀವಿ. ಅದರ ಹಿಂದಿನದ್ದೇನದಾಗಾದರೆ, ಯಾವುದು ಅಶುದ್ಧ ಯಾವುದು ಶುದ್ಧ. ಅದಕ್ಕೆ ಹೇಳಿದ್ದು ಅಹಂಕಾರ ಅಜ್ಞಾನ, ಇದು ನಾನ್ ವೆಜ್. ಇದನ್ನು ಬಿಟ್ಟರೆ ವೆಜ್ಜು, ಜಗತ್ತಲ್ಲಿ ಎಲ್ಲವೂ ಪ್ರೋಟೀನ್ ಆಹಾರವೇ. ಹೈ ಪ್ರೋಟೀನ್ ತಿಂದರೆ ಟಿಕೆಟ್ ಆಗ್ತೀವಿ, ಅದು ಮೊಸರಾಗಲಿ ಉದ್ದ ಆಗಲಿ ನಾನ್ ವೆಜ್ ಆಗಲಿ ವಾಟ್ ಎವರ್. ಸನ್ಯಾಸಿಗಳಿಗೆ ಒಂದಿಷ್ಟು ತಿನ್ನಬಾರ್ದು, ಸನ್ಯಾಸಿಗಳಿಗೆ ಆಹಾರ ತಿನ್ನಬಾರ್ದು ಅಂತಿಲ್ಲ, ಬೌದ್ಧರಲ್ಲಿ ಎಲ್ಲವೂ ಸ್ವೀಕಾರ ಮಾಡ್ತಾರೆ. ಆದರೆ ಸನ್ಯಾಸಿಗಳಿಗೆ ಉಪ್ಪು ಖಾರ ಕಮ್ಮಿ ತಿನ್ನಬೇಕು ಅಂತಿದೆ, ಯಾಕೆ ಅದು ಕಾಮೋತ್ಪತ್ತಿ ಮಾಡೋ ಆಹಾರ, ಅದನ್ನು ವರ್ಜ್ಯ ಮಾಡಿ. ಸಂಸಾರಿಗೆ ಅದನ್ನು ತಿನ್ನಬಾರ್ದು ಅಂತ ರೂಲ್ ಇಲ್ಲ. ನಾವು ಯಾವುದನ್ನಾರು ಒಂದು ಅನಲೈಸ್ ಮಾಡಬೇಕಾದ್ರೆ ಸುಮ್ಮ ಸುಮ್ಮನೆ ನಮಗೆ ಅನಿಸಿದ್ದೆಲ್ಲ ತೊಗೊಂಡೋಗಿ ಇಂಪ್ಲಿಮೆಂಟ್ ಮಾಡೋದಲ್ಲ. ಗುರುಗಳು ಯಾವಾಗಲೂ ಹೇಳಿ, ವೆನ್ ಯು ಡೋಂಟ್ ಡೂ ದ ಇಂಪೋಸಿಷನ್ ಅಲ್ವಾ. ನಾನಿಲ್ಲಿ ಬರ್ತೀವಿ, ಇವರೆಲ್ಲ ಹೂವು ಹಾರ ಎಲ್ಲ ತಂದಿಟ್ಟಿದ್ರು, ಜೋರು ನಗಾಡಿದೆ. ನಂದೊಂದು ಅಲ್ಲೊಂದು ವಾಲ್ ಪೇಪರ್ ಇತ್ತು, ನಾನು ಹೇಳಿದೆ ಅದರ ಕೆಳಗೆ ಒಂದು ಸೈನ್ ಹಾಕಿ ಕಳ್ಳ ಅಂತೇಳಿ. ಯಾಕೆ ಈ ಬ್ಯಾನರು ಇದೆಲ್ಲ ಹಳೆ ಫ್ಯಾಷನ್. ಈ ಹೂ ಹಾಕೋದು, ಹೂ ವೇಸ್ಟ್ ಯಾಕೆ ಮಾಡ್ತೀನಿ ನೀನು, ಡೋಂಟ್ ವೇಸ್ಟ್ ದಟ್. ಸೋಷಿಯಲ್ ವೇಸ್ಟ್ ಆಗಬಾರ್ದು, ಜೀವನ ಟೈಮು ವೇಸ್ಟ್ ಆಗಬಾರ್ದು, ಸೋಷಿಯಲ್ ವೇಸ್ಟ್ ಆಗಬಾರ್ದು. ನಾವು ಈ ಕ್ಲಾಪ್ಸ್ ಬಡಿಯೋಕ್ಕಿಂತ ಅದೇ ಕೈ ಹಿಡ್ಕೊಂಡು ಸ್ವಲ್ಪ ಕಸ ಹೊಡೆದ್ರೆ ಒಳ್ಳೆ ಕೆಲಸ. ಮೊನ್ನೆ ತಿರುಪತಿಲಿ ನನ್ನ ಹುಟ್ಟಿದಬ್ಬ, ನಮ್ಮ ಸೆಂಟ್ರಲ್ ಮಿನಿಸ್ಟರ್ಸ್ ಎಲ್ಲ ಇದ್ದರು, ನಾವೆಲ್ಲ ಅಚ್ಯುತನೂ ಇದ್ದ. ನಾವು ಇನ್ನು ಎಂಟ್ರ್ ಆಗಬೇಕು ದೇವಸ್ಥಾನಕ್ಕೆ. ಪ್ರತಿ ವರ್ಷ ನನ್ನ ಹುಟ್ಟಿದಬ್ಬನಲ್ಲಿ ಮಾಡ್ತಾನೆ. ನಾವೊಂದು ಹಿಡಿ ಹಿಡ್ಕೊಂಡು ಅಲ್ಲಿ ಜನರಲ್ ಬಾತ್ರೂಮ್ ಟಾಯ್ಲೆಟ್ ತೊಳಿತಾ ಇದ್ದೆ. ಅಲ್ಲಿ ಆಫೀಸರ್ ಧರ್ಮಾರೆಡ್ಡಿ ಅವರು ಕೇಳಿದರು, ಏನದರ ರೀಸನ್? ಹೊರಗಿನ ಮಲ ತೊಳೆದ್ರೆ ಒಳಗಿನ ಮಲ ಸ್ವಲ್ಪ ಕ್ಲೀನ್ ಆಗುತ್ತೆ. ಇದು ನಾನಾದರೂ ಆಯಿತು, ಯಾರಾದರೂ ಆಯಿತು ಅಲ್ವಾ. ತಂದೆ ತಾಯಿಗೆ ಅನ್ನ ಹಾಕದೆ ಗೋಕರ್ಣಕ್ಕೆ ಹೋದರೆ ಫಲ ಇಲ್ಲಂತೆ. ಒಳಗೆಲ್ಲ ಕೊಳಕಿಟ್ಟು ಹೊರಗಿಂದ ಎಷ್ಟೇ ಮೇಕಪ್ ಹಾಕಿದ್ರು ಅದರಿಂದನೂ ಏನೂ ಫಲ ಇಲ್ಲಂತೆ. ಇಲ್ಲೆಲ್ಲೂ ಗುರುಗಳಾಗಿ ಅದೆಲ್ಲ ಬರಲಿಲ್ಲ, ಯಾಕೆ ನಮ್ಮ ಎಲ್ಲ ಮಲೆನಾಡವರಾಗಲಿ, ಅವರ ಹೆಸರು ಮರೆತೆ, ನಮ್ಮ ಮೇಗರುಳ್ಳಿಯವರು, ಕೃಷ್ಣಮೂರ್ತಿ ಆಗಲಿ, ಅವರೆಲ್ಲ ಮಣಿ ಹೆಗಡೆ ಆಗಲಿ, ಇಲ್ಲಿರೋ ಎಲ್ಲರೂ, ಜಯೇಶ್ ಆಗಲಿ, ದೇ ಸ್ಟಾರ್ಟೆಡ್ ಫ್ರಮ್ ಝೀರೋ, ಟುಡೇ ದೇ ಆರ್ ಹೀರೋ ಅಲ್ವಾ. ಸ್ಟಾರ್ಟೆಡ್ ಫ್ರಮ್ ಝೀರೋ, ಟುಡೇ ದೇ ಆರ್ ಹೀರೋ. ಆ ಮಧ್ಯದ ಬದುಕಿದೆಯಲ್ಲ, ಅದು ನಮಗೆ ಪಾಠ. ನಾನು ಯಾವಾಗಲೂ ಹೇಳ್ತೀನಿ, ನಿಮಗೆ ಯೂನಿವರ್ಸಿಟಿ ಅದ ಜ್ಞಾನವ ಅಂತ ನಾನು ಹೇಳಿದ್ದು. ಯೂನಿವರ್ಸ್ ಇಸ್ ದ ಬೆಸ್ಟ್ ಯೂನಿವರ್ಸಿಟಿ, ಗೋ ಆ್ಯಂಡ್ ಲಿಸನ್ ಆ್ಯಂಡ್ ಅಬ್ಸರ್ವ್, ವಿಲ್ ಗೆಟ್ ದ ನಾಲೆಡ್ಜ್. ಬೇರೆ ಏನೂ ಬೇಕಾಗಿಲ್ಲ. ಅವರೆಲ್ಲ ಇಲ್ಲಿ ಬಂದು ಕಲ್ತಿದ್ದು ಬೆಂಗಳೂರಲ್ಲಿ, ಬೆಂಗಳೂರಿನ ಜೀವನ ಅವರಿಗೆ ಜೀವನದ ಪಾಠ ಕಲಿಸ್ತು. ಇವತ್ತೊಂದು ಸೊಸೈಟಿ ಮಾಡಿದ್ರಿ, ಖುಷಿ ವಿಚಾರ, ಎಷ್ಟೋ ಜನಕ್ಕೆ ಉದ್ಯೋಗ ಸಿಗುತ್ತೆ ಅದರಿಂದ ಅಲ್ವಾ. ಯಾರೋ ಫಿನಾನ್ಸಲ್ಲಿ ಎಂ ಬಿ ಎ ಮಾಡಿ ಸೊಸೈಟಿ ಮಾಡಿದರೆ ದೊಡ್ಡ ವಿಚಾರ ಅಲ್ಲ, ಅವರ ಕೆಪ್ಯಾಸಿಟಿ ಅದು. ಇವರೆಲ್ಲ 1 ರೂಪಾಯಿ 10 ರೂಪಾಯಿ 100 ರೂಪಾಯಿ ಇಟ್ಕೊಂಡು ಊರು ಬಿಟ್ಟು ಇಲ್ಲಿ ಬಂದು ಬೆಳೆದು ಇಲ್ಲಿರೋರೆಲ್ಲರೂ ಇಲ್ಲಿ ಇವತ್ತು 100 ಜನಕ್ಕೆ ಕೆಲಸ ಕೊಡ್ತಾ ಇದ್ದಾರೆ. ದೇ ಆರ್ ದ ರಿಯಲ್ ಹೀರೋ ಅಲ್ವಾ. ಇಲ್ಲಿ ಇದ್ದವ್ರು ಕೆಲಸ ಕೊಡೋದು ದೊಡ್ಡ ವಿಚಾರ ಅಲ್ಲ. ಅಲ್ಲಿ ಬೆಳಿಲಿಕ್ಕೆ ಮತ್ತು ಜೀವನಕ್ಕೆ ಏಜ್ ದೊಡ್ಡ ಫ್ಯಾಕ್ಟರ್ ಅಲ್ಲ, ಬೆಳೆಯೋ ಛಲ ಇರಬೇಕಂತ. ನಿನ್ನೆ ಯಾರೇ ಹೇಳಿದ್ರು ದೇವ್ರ ಪೂಜೆ ಅಂದರೆ ಏನು ಅಂತ, ನಾನು ಅವರಿಗೆ ಇಷ್ಟೇ ಕೇಳಿದೆ. ನೋಡಿ, ಪ್ರಪಂಚಕ್ಕೆ ಅಗತ್ಯ ಇರುವುದು ಐದೇ, ಒಂದು ಅನ್ನ, 5 ಆಕಾರ, ಒಂದು ಅನ್ನ, ಇನ್ನೊಂದು ಅರಿವು ನಾಲೆಡ್ಜ್, ಇನ್ನೊಂದು ಅರಿವೆ ಬಟ್ಟೆ, ಇನ್ನೊಂದು ಆರೋಗ್ಯ, ಕೊನೆಯದು ಇದಿಷ್ಟು ಸೇರಿದರೆ ಅದು ಸೇರಿದರೆ ಒಟ್ಟಿಗಾಗುತ್ತೆ. ಅದಕ್ಕೆ ಎಲ್ಲ ಇದೆಲ್ಲ ನಡೆಸ್ಲಿಕ್ಕೆ ಇನ್ನೊಂದು ಬೇಕು, ಆದಾಯ. ಇದರ ಬೇಸ್ಮೆಂಟ್ ಯಾವುದು, ಇದೆಲ್ಲ ಏನೇನು ಪ್ರೋಗ್ರಾಮ್ ಇದೆ, ಕರೆಂಟ್ ಎಲ್ಲ ಶಾಮಿಯಾನ ವಾಟ್ ಎವರ್, ಇದರದೆಲ್ಲ ಬೇಸ್ಮೆಂಟ್ ಯಾವುದು, ವಿಟಮಿನ್ ಎಂ. ನಮ್ಮ ಮೆಡಿಕಲ್ ಸೈನ್ಸಿನ ವಿಟಮಿನ್ ಎ ಬಿ ಸಿ ಡಿ ಇ ಇದೆಲ್ಲ ಡಿಪೆಂಡ್ ಆಗಿ ನಿಂತಿರುವುದೆಲ್ಲಿ, ವಿಟಮಿನ್ ಎಂ. ಆ ಎಮ್ಮನ್ನು ನಾವು ಯಾವ ಮಾರ್ಗದಿಂದ ದುಡಿತೀವಿ ಆ ಎಮ್ಮಿನ ವ್ಯಾಲ್ಯೂ ಅಲ್ಲಿರುತ್ತೆ. ಹಣ ಕೆಟ್ಟದ್ದಲ್ಲ, ಹಣದ ದುಡಿಮೆಯ ಮಾರ್ಗದ ಮೇಲೆ ಹಣದ ಡಿಸಿಷನ್ ಆಗುತ್ತೆ, ಇದು ಒಳ್ಳೆಯದ ಕೆಟ್ಟದ್ದ.
ಅಲ್ವಾ? ಅದಕ್ಕೆ ನಾನು ಯಾವಾಗಲೂ ಹೇಳಿದೆ, ಶ್ರಾವಣದಲ್ಲಿ ಸತ್ಯನಾರಾಯಣ ಪೂಜೆ ಮಾಡೋ ಬದಲು ಸತ್ಯ ಹೇಳೋದು ಅಭ್ಯಾಸ ಮಾಡಿ ಅಲ್ವಾ. ಈ ಸತ್ಯನಾರಾಯಣ ಪೂಜೆ ನಮ್ಮ ಊರಲ್ಲೆಲ್ಲ ಜಾಸ್ತಿ, ಇಲ್ಲೆಲ್ಲ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ನಡೀತದೆ ಅಲ್ವಾ. ಸಿಟಿ ಸತ್ಯನಾರಾಯಣವನ್ನು, ನಮ್ಮ ಹಳ್ಳಿ ಬದಿ ಸತ್ಯನಾರಾಯಣದಲ್ಲಿ ನಾನು ನೋಡಿದ ಹಾಗೆ ಆ ಪೂಜೆ ಮಾಡೋವನು ಸುಳ್ಳು ಹೇಳವನೆ, ಪೂಜೆ ಮಾಡಿಸೋವನು ಸುಳ್ಳು ಹೇಳವನೆ. ಅಲ್ಲೊಂದು ಕಡೆ ಅವನು ಕತೆ ಹೇಳ್ತಾ ಇರ್ತಾನೆ, ಅವನಿಗೆ ಇನ್ನೊಂದು ಕಡೆ ರಥಕ್ಕೆ ಹೋಗ್ಬೇಕಾಗಿರುತ್ತೆ. ಹಾಂ, ಸಪಾತ್ಪಕ್ಷ ಮಾಡೋವನು ಅದರಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ ದುಡ್ಡು ಹೊಡೆದಿರ್ತಾನೆ. ನೆಕ್ಸ್ಟು ಆ ತೀರ್ಥ ತಗೊಳ್ತಾ ಅವ್ರು ನಿಮ್ಮ ಪ್ರಸಾದ ಕೊಡೋಕ್ಕಿಂತ ನೋಟ್ ಎಷ್ಟು ಹಾಕ್ತಾನೆ ನೋಡ್ತಾ ಇರ್ತಾನೆ. ಮತ್ತೊಂದು ಕಡೆ ನಮ್ಮ ಹೆಂಗಸರದೆಲ್ಲ ರಾಜಕೀಯ ನಡೀತಾ ಇರುತ್ತೆ, ಯಾರ ಮನೇಲಿ ಯಾರು ಓಡೋದು ಅಂತ. ಗಂಡಸರದ್ದು ಜೆ ಡಿ ಎಸ್, ಕಾಂಗ್ರೆಸ್, ಬಿ ಜೆ ಪಿ ಪ್ಲಸ್ ಆಮ್ ಆದ್ಮಿ ಯಾವ್ದಾದ್ರು ಹೊಸ ಪಕ್ಷ ಸೃಷ್ಟಿ ಮಾಡೋ ಕಾರ್ಯಕ್ರಮ ಅಲ್ಲಿ ನಡೀತಾ ಇರುತ್ತೆ. ನಾವು ಸುಮಾರು ಫಂಕ್ಷನಿಗೆ ಹೋಗಿ ಹೇಳಿದ್ರು ನೋಡಿ, ಧರ್ಮವನ್ನು ಆಚರಣೆ ಮಾಡಬೇಕು ಅಂತಿಲ್ಲ. ಧರ್ಮದ ಒರಿಜಿನಲ್ ಮೀನಿಂಗ್ ದಯೆಯಿಂದ, ದಯೆಯ ಮರ್ಮ ಧರ್ಮ ಅಂತ ನಾನು ಬರೆದ ಸ್ಟೇಟ್ಮೆಂಟ್. ಒಬ್ಬ ಮನುಷ್ಯ ಇನ್ನೊಂದು ಜೀವಿಯನ್ನು ಪ್ರೀತಿಸೋ ಗುಣ ಇದೆಯಲ್ಲ ಅದನ್ನು ಡಿವೈನಿಟಿ, ಡಿವೈನಿಟಿಯ ಅಪ್ಪರ್ ಮೋಸ್ಟ್ ಸ್ಟೇಟ್ ಏನಾರಿದ್ರೆ ಅದು ಹ್ಯೂಮ್ಯಾನಿಟಿ, ಮನುಷ್ಯತ್ವ ಅಂತ. ಇದನ್ನು ಪೂಜೆ ಅಂತ ಹೇಳ್ತೀವಿ. ಈ ಪೂಜೆನ ಶುರು ಮಾಡೋಣ. ಇನ್ನೊಂದು ವರಮಹಾಲಕ್ಷ್ಮಿ ಆಯಿತು ಮೊನ್ನೆ. ಬೆಂಗಳೂರಲ್ಲಿ ಅದು ಸ್ವಲ್ಪ ಜೋರೆ, ಯಾಕಂದರೆ ಚಿಕ್ಕಪೇಟೆಯಲ್ಲಿರೋ ಉಮಾ ಗೋಲ್ಡೆಲ್ಲ ಹೆಂಗಸರು ಕುತ್ತಿಗೆ ಮೇಲೆ ಇರುತ್ತೆ ಅಲ್ವಾ. ಮತ್ತು ದೇವರಿಗೆ ಪಾಪಸ್ಗಳಿಂದ ಹಿಡಿದು ಆ್ಯಂಥೋರಿಯಮ್ಮನ್ನು ಹಿಡಿದು ಇಟ್ಟು ಇವರೆಲ್ಲ ವರಮಹಾಲಕ್ಷ್ಮಿ ಸಂಜೆ ಮಾಡೋದು ಯಾಕೆ ನಂಗೆ ಗೊತ್ತು ಅದರ ರೀಸನ್ ಏನು. ಬೆಳಗ್ಗೆ ಗಜಲಕ್ಷ್ಮಿಯರೆಲ್ಲ ಎದ್ದು ಬ್ಯೂಟಿಷಿಯನ್ ಹತ್ರ ಹೋಗಿ ಹೇರ್ ಸ್ಟ್ರೈಟ್ನಿಂಗ್ ಮಾಡಿ, ಲಕ್ಷ್ಮಿಯನ್ನ ಅಲಂಕಾರದಕ್ಕಿಂತ ಇವರ ಅಲಂಕಾರ ಜಾಸ್ತಿ ಇರುತ್ತೆ. ಯಾವುದೋ ಒಂದು ಕಲಶ ತಂದು, ನಮಗೆ ಅದರ ಹಿಂದಿನ ಅರ್ಥ ಗೊತ್ತಿಲ್ಲ, ಇದ್ದು ನೋಟೆಲ್ಲ ಇಟ್ಟಿರ್ತೀವಿ. ಲಕ್ಷ್ಮಿ ಅಂದರೆ ಅರ್ಥ ಇಷ್ಟೇ ಸಂಸ್ಕೃತದಲ್ಲಿ, ಲಕ್ಷ್ಯಾಂ ದದಾತಿ ಇತಿ ಲಕ್ಷ್ಮಿ. ಯಾವುದನ್ನು ಗುರಿಯನ್ನು ಮುಟ್ಟಿಸ್ತಾಳೋ ಆ ಫೋರ್ಸ್ ಇದೆಯಲ್ಲ ಅದನ್ನು ಲಕ್ಷ್ಮಿ ಅಂತ ಹೇಳು. ಅದು ಚಿನ್ನವೂ ಅಲ್ಲ, ದುಡ್ಡು ಅಲ್ಲ ಅಲ್ವಾ. ನಾವದನ್ನು ಯೂಟರ್ನ್ ಹೊಡೆಸಿದ್ವಿ. ಒಬ್ಬ ಮನುಷ್ಯನ ಮನಸ್ಸನ್ನು ನೋವು ಮಾಡದೇ ಇರೋದು ಮಡಿ, ಇದು ಶಾಸ್ತ್ರದ ಎಕ್ಸ್ಪ್ಲನೇಷನ್. ಈಗ ಆ ಮಡಿ ಏನಾಗಿದೆ, ಹೊಳೆ ಬಟ್ಟೆ ಹಾಕಿರ್ತಾರೆ, ಹತ್ತು ಸ್ನಾನ ಮಾಡಿರ್ತಾರೆ. ನಾ ಮೊನ್ನೆ ಯಾರಿಗೊಂದು ಪೂಜೆ ಮಾಡೋವನಿಗೆ ಹೇಳಿದೆ, ಫಸ್ಟ್ ಅದಕ್ಕೊಂದು ಹಾರ್ಪಿಕ್ ಹಾಕು, ರಿನ್ನಲ್ಲಿ ಕ್ಲೀನ್ ಆಗಲ್ಲ ಅಲ್ವಾ. ನಾನು ಸ್ವಲ್ಪ ನೇರ ಮಾತಾಡೋದು, ನನಗೆ ಈ ಮಕ್ಕರ ಮಾಡಿ ಬಕೆಟ್ ಹಿಡಿದೆಲ್ಲ ಬದುಕಿ ಅಭ್ಯಾಸ ಇಲ್ಲ. ಬಂಡತನದ ಬದುಕು ಅನ್ನೋದು ಅಲ್ವಾ, ಬಂಡೆ ಥರದ ಬದುಕಲ್ಲ, ಅದೇನು ಬಂಡತನದ್ದು. ನಾವು ಮನೇಲಿ ಅದನ್ನು ಮಾಡ್ತೀವಿ. ನಮ್ಮ ಎಲ್ಲ ರಿಲೇಷನ್ಶಿಪ್ಪಲ್ಲಿ ರಿಯಾಲಿಟಿ ಇಟ್ಕೊಳ್ಳಲ್ಲ ನಿಮ್ಮ ಸಿಟಿಗಳಲ್ಲಿ. ಅದಕ್ಕೆ ನಾನು ಹೇಳೋದು, ಭಾವನೆ ಇಲ್ಲದ ಬದುಕನ್ನು ಬದುಕ್ತಾ ಇದ್ದೀರಿ, ಆದರೆ ನೀವೆಲ್ಲ ಐ ಟಿ, ಎಂ ಬಿ ಎ, ಬಿ ಇ ಓದಿದ್ದೀರಿ, ಏನು ಯೂಸ್ ಇಲ್ಲ. ನಾಲೆಡ್ಜ್ ಲೀಡ್ಸ್ ಟು ಮೆಚ್ಯೂರಿಟಿ. ನಿಮ್ಮನ್ನು ನಾಲೆಡ್ಜ್ ಅಂಧಕಾರಕ್ಕೆ ಹೊತ್ತಾಕಿದೆ. ನಮ್ಮ ಹಳ್ಳಿಲಿ ಒಂದು ಆಕ್ಸಿಡೆಂಟ್ ಆದರೆ ಊರವರೆಲ್ಲ ಸಾಲ ಮಾಡೋವನನ್ನು ಹಾಸ್ಪಿಟ್ಲಲ್ಲಿ ಬಿಡ್ತಾರೆ, ಯಾರೇನು ಹೇಳಬೇಕಾಗಿಲ್ಲ. ಅಲ್ಲಿ ಜೀನ್ಸಲ್ಲಿ ರಕ್ತದಲ್ಲಿದೆ ಆ ಜೀವವನ್ನು ಬದುಕಿಸೊಂದು. ಸಿಟಿಯಲ್ಲಿ ಸ್ವಂತ ವಯಸ್ಸಾದ ಅಜ್ಜಿ ಮನೆಗೆ ಬಂದರೆ ಸೊಸೆ ಹೇಳ್ತಾಳೆ, ಅಜ್ಜಿಯ ಕೆಮ್ಮಾಗಲ್ಲ, ಅಜ್ಜಿ ಆಸ್ತಿಯನ್ನು ಅಡ ಇಟ್ಟು ಇಲ್ಲಿ ಫ್ಲ್ಯಾಟ್ ತಗೊಂಡಿದ್ದಾಗುತ್ತವ್ರಿ. ಸೊ ಈ ಫ್ಯಾಕ್ಟಿಗೆ ನಾವು ಬರೋ ತನಕ ನಮ್ಮ ಒಳಗೆ ಸರಿ ಹೋಗಲ್ಲ ಅಲ್ವಾ. ಸಿಸ್ಟಮ್ಯಾಟಿಕ್, ಈಗ ಇಲ್ಲಿ ಪ್ರೋಗ್ರಾಮ್ ಮಾಡ್ತಾ ಮಣಿ ಹೆಗ್ಡೆಗೆ ಹೇಳಿದೆ, ಸಿಸ್ಟಮ್ಯಾಟಿಕ್ ಆಗಿ ಮಾಡಿ, ಇಟ್ ಈಸ್ ನಾಟ್ ದ ಪ್ರೋಗ್ರಾಮ್. ಇನ್ನೊಬ್ಬರ ಪ್ರೋಗ್ರೆಸ್ಸಿಗೆ ಇದು ಮೆಸೇಜ್ ಆಗಬೇಕು, ಅದು ಪ್ರೋಗ್ರಾಮ್ ಅಲ್ವಾ. ಎಲ್ಲದೂ ಒಂದು ಸಿಸ್ಟಮ್ಯಾಟಿಕ್ ಮ್ಯಾನರಲ್ಲಿ ಹೋಗಬೇಕು. ಸಿಸ್ಟಮ್ಯಾಟಿಕ್ ಆಗಿ ಫಿನಾನ್ಸನ್ನು ಮ್ಯಾನೇಜ್ ಮಾಡೋವನಿಗೆ ಸಾಲ ಬರಲ್ಲ, ಅವನು ಶುಕ್ರನ್ ದೇವಸ್ಥಾನಕ್ಕೆ ಹೋಗೋದು ಬೇಡ, ಯಾಕೆ ಇವನ ತಲೆ ವಕ್ರ ಆಗಿದ್ದು ಸರಿ ಹೋಗಿರುತ್ತಲ್ಲ. ಸಿಸ್ಟಮ್ಯಾಟಿಕ್ ಫುಡ್ಡನ್ನು ಸಹ ತಗೊಂಡವನಿಗೆ ಕಾಯಿಲೆ ಬರಲ್ಲ ಅಲ್ವಾ. ನಮ್ಮ ಊರ ಕಡೆ ಒಂದು ನಾನ್ ಸೆನ್ಸ್ ಇದೆ, ಇಲ್ಲಿ ಆಸ್ಟ್ರಾಲಜರ್ಸ್ ಅದನ್ನು ಹೇಳ್ತಾರೆ, ನಿಮಗೆ ರಾಹು ದೋಷ ಇತ್ತು ಅದಕ್ಕೆ ಕ್ಯಾನ್ಸರ್ ಬಂದಿದೆ. ಎಲ್ಲೋ ಇರೋ ರಾಹುಗೆ ಇವನು ತಿಂದ, ಇವನು ಪೆಗ್ ಹೊಡೆದಿದ್ದಕ್ಕೆ ಕ್ಯಾನ್ಸರ್ ಬಂದಿದ್ದು, ಅದನ್ನು ಅದು ಹೇಳಬೇಕಲ್ಲ. ನನಗೊಂದು ಅರ್ಥ ಆಗದೆ ಇರೋದು, ಮೊನ್ನೆ ನಾಗರ ಪಂಚಮಿ ಆಯಿತು, ಕಲ್ಲಿಡ್ತಾ ಇದ್ರು ನಾಗನ ಕಲ್ಲಿಗೆ 1.5 ಲಕ್ಷ ಪ್ರತಿಷ್ಠೆಗೆ, ಕಲ್ಲಿಗೆ 10,000. ನಾವು ಒಬ್ಬರ ಹತ್ರ ಕೇಳಿದ್ವಿ, ಈ ದೇವ್ರಕ್ಕಿಂತ ದೇವ್ರ ಪ್ರತಿಷ್ಠೆಗೆ ಕಾಸ್ಟ್ಲಿ ಆಗಿದೆಯಲ್ಲ. ನಾನು ಅವ್ರಿಗೊಂದು ಮಾತು ಹೇಳಿದೆ, ನಿಂಗೀಗ ನಾಗದೋಷ ಹೋಗ್ಬೇಕು, ಕೊಂದಿದ್ಯಾ ಹಾವು ಅಂತ. ಹಾಂ, ಕೊಂದಿದ್ದೀನಿ ಅಲ್ವಾ. ಕೊಂದ ಮೇಲೆ ಪ್ರಾಯಶ್ಚಿತ್ತ ಮಾಡಬೇಕು, ಗೊತ್ತಿದ್ದು ಕೊಂದಿದ್ದ, ಇಲ್ಲ ಕೆಲಸ ಮಾಡಿಸ್ತಾ ಜೆ ಸಿ ಬಿಲ್ಲಿ ಸತ್ತೋಯ್ತು, ಒಂದು ಜೀವ ಹತ್ಯೆ ಆಗಿದೆ ಬಿಡು. ಈಗ ಅದು ಸರಿ ಮಾಡಬೇಕು, ಕೊಂದಂದನ್ನು ಸರಿ ಮಾಡಿಕೊಳ್ಬೇಕು ಅಲ್ವಾ. ಈ ತೀರ್ ಹೋದಾಗ ಅವರು ಕಡೆಯವ್ರನ್ನೆಲ್ಲ ಕರೆದು ಊಟ ಹಾಕ್ತೀವಿ. ಕಾರಣ ಏನು, ಅವರ ಪ್ರತಿನಿಧಿಯಾಗಿ ಅವರ ರಕ್ತ ಸಂಬಂಧಿಗಳಿಗೆ ಊಟ ಹಾಕೋದು. ಈಗ ಪರಿಸ್ಥಿತಿ ಏನಾಗಿದೆ, ತೀರ್ ಹೋದಾಗ ನಮ್ಮದು ಕಳ್ಳಾಳು
ನಮ್ಮ ಅಜ್ಜ ತೀರಿ ಹೋದಾಗ ನಾನು ಅಳ್ಳಿಲ್ಲ ನಮ್ಮ ಅಪ್ಪ ಕೇಳಿದ್ರು ನೀನು ಯಾಕೆ ಅಳ್ಳಿಲ್ಲ ನಾನು ಅಳ್ತಿದ್ದೆ ನಿನ್ನ ಅಕ್ಕ ತಂಗಿ ಎಲ್ಲ ಅಜ್ಜನ ಉಂಗ್ರ ತೆಗೆಯೋದು ನೋಡಿದೆ ಅದಕ್ಕೆ ಅಳು ಬರಲಿಲ್ಲ ಅಂತ ಅವರು ಅಳ್ತಾನೆ ತೆಗೀತಿದ್ರು ಅವರಿಗೆ ಸ್ವಲ್ಪ ಆಭಾಸ ಅನ್ನಿಸ್ತು ಸತ್ಯ ಅಲ್ವಾ ನನ್ನ ಅಜ್ಜ ನಾನ್ ವೆಜ್ ಅಪ್ಪನಪ್ಪ ಅಮ್ಮನಪ್ಪ ವೆಜ್ ಒಳಗಿಂದ ಅವರು ನಾನ್ ವೆಜ್ ಯಾಕೆ ಮನಸ್ಸು ಶುದ್ಧ ಕಮ್ಮಿ ಸ್ವಲ್ಪ ಇರಲಿ ಈ ಶಾಸ್ತ್ರ ಕಲ್ತದ ಪರಿಣಾಮ ಅದು ತುಂಬ ಶಾಸ್ತ್ರ ಕಲ್ತರೆ ಅಹಂಕಾರ ಬರ್ತದೆ ಸೊ ಹಾಗಾಗಿ ಯಾಕೆ ನಾನು ನನ್ನ ಮನೆಯಲ್ಲಿ ರೆವಲ್ಯೂಷನ್ ಶುರು ಮಾಡಿದೆ ನಾನು ಹೇಳಿದ್ದೆ ನನ್ನ ರೆವಲ್ಯೂಷನ್ ಹೊರಗೆ ಅಲ್ಲ ಮನದಿಂದ ಶುರುವಾಗಿ ಮನೆಯಿಂದ ಶುರು ಮಾಡಿದವನು ನನ್ನ ಎಥಿಕ್ಸ್ ನಾನು ಬದುಕಬೇಕು ಮೊದಲು ಮತ್ತೆ ಕಂಡವರಿಗೆ ಹೇಳಬೇಕು ಇಲ್ಲಾಂದರೆ ಅದು ಎಥಿಕ್ಸ್ ಆಗಿ ಉಳಿಯಲ್ಲ ಅದು ಬರೀ ಬಂಡಲ್ ಬಿಟ್ಟಾಗುತ್ತೆ ಒಂದಿಷ್ಟು ಕ್ಲಾಪ್ಸ್ ಹೊಡಿತೀರಿ ಇದೇ ಥರ ಹಾರ ಶಾಲು ಎಲ್ಲ ಹಾಕ್ತಾರೆ ಮನೇಲಿ ಒಂದು ಡಜನ್ ಜಾಸ್ತಿ ಆಗುತ್ತೆ ಈಗ ಮಣಿ ಹೆಗಡೆ ಇಲ್ಲದ ಗುರೂಜಿಗೆ ಸನ್ಮಾನ ಮಾಡಬೇಕು ಗುರೂಜಿಗೆ ಸನ್ಮಾನ ಆಗಿದೆ ಮಣಿ ಹೆಗಡೆ ನೀವೆಲ್ಲ ಇಷ್ಟು ಜನ ಈ ಸೊಸೈಟಿಯನ್ನು ಈ ಮಟ್ಟದ ಟ್ರಾನ್ಸಾಕ್ಷನ್ ಮಾಡಿ ಇಷ್ಟು ಜನ 1500 ಮೆಂಬರ್ ಇದೆಯಲ್ಲ ನನ್ನ ಗುರುದಕ್ಷಿಣೆ ಆ ಕ್ಷಣವೇ ತಲುಪಿದೆ ತಲುಪ್ತಾ ಗುರುದಕ್ಷಿಣೆ ಉತ್ಪ್ರೇಕ್ಷೆಯ ಮಾತು ಹೇಳಿದಲ್ಲ ಯು ಡಿಡ್ ವಾಟ್ ನಾನೇನು ಅಂದ್ಕೊಂಡಿದ್ದೆ ಆ ವಿಷನನ್ನು ನೀವು ಮಾಡಿ ತೋರಿಸಿದ್ದೀರಿ